ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಟ್ಯಾಕ್ಸ್ ರಿಸಾರ್ಟ್ ಕೆಟಿ ಮ್ಯಾಂಗ್ಲೋರ್. ಸೊ ಇವತ್ತಿನ ಪಯಣ ಎಲ್ಲಿಗಪ್ಪ ಅಂತೇಳಿದ್ರೆ ಮಂಗಳೂರಿಂದ ಮಡಿಕೇರಿಗೆ. ಸೊ ಮಡಿಕೇರಿಯಲ್ಲಿ ಬಂದುಬಿಟ್ಟು ಸೈಟ್ ಸೀನ್ ಇರುವಂಥದ್ದು. ಸೊ ಹೋಗೋದು ಕುಶಾಲನಗರಕ್ಕೆ, ಕುಶಾಲನಗರದಿಂದ ನಾಳೆಗೆ ಬಂದುಬಿಟ್ಟು ದುಬಾರಿ ಆಗಿರ್ಬೋದು, ಆಮೇಲೆ ಇದು ಗೋಲ್ಡನ್ ಟೆಂಪಲ್ ಆಗಿರ್ಬೋದು, ನೋಡೋಣ ಎಲ್ಲೆಲ್ಲಿ ಕವರ್ ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಕವರ್ ಅಪ್ ಮಾಡೋಣ. ಸೊ ಫ್ಯಾಮಿಲಿ ಟ್ರಿಪ್ ಇದು. ಸೊ ಫ್ಯಾಮಿಲಿಗಳನ್ನೆಲ್ಲ ಕರ್ಕೊಂಬಂದಿರುವಂಥದ್ದು ಈಗ. ಸೊ ಬನ್ನಿ, ಯಾವ ಕಡೆ ಎಲ್ಲ ಹೋಗೋಕ್ಕಿರುತ್ತೆ ಅದನ್ನೆಲ್ಲ ನೋಡ್ಕೊಳ್ಳೋಣ. ಸೊ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಮಡಿಕೇರಿ ಹೋಗ್ತೇನೆ ಅಂತೇಳಿ, ಸೊ ತೋರ್ಸೋಕ್ಕಾಗಿರಲಿಲ್ಲ. ಸೊ ಈ ಸತಿ ನೋಡೋಣ ಏನಾಗುತ್ತೆ ಅಂತೇಳಿ. ಮಳೆ ಏನಾದರೂ ಇರಲಿ ಅಂತೇಳಿದ್ರೆ ಖಂಡಿತ ತೋರಿಸ್ಬೋದು, ಸೊ ಮಳೆ ಎಲ್ಲ ಬಂದರೆ ಕಷ್ಟವೇ ಆಗುತ್ತೆ. ಸೊ ಬನ್ನಿ, ಸೊ ಸ್ಟಾರ್ಟ್ ಮಾಡೋ ವೀಡಿಯೋನ. ಸೊ ನನ್ನ ಚಾನಲ್ ಇನ್ನೂ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ನಾನು ಮಾಡೋ ಮತ್ತೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಥರ ಸಿಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಸ್ನೇಹಿತರೆ, ನಾವೀಗ ಎಕ್ಸಾಕ್ಟ್ ಆಗಿ ಬಂದ್ಬಿಟ್ಟು ಕುಶಾಲನಗರದಲ್ಲಿದ್ದೀವಿ. ಸೊ ಮಂಗಳೂರಿಂದ ನಿನ್ನೆ ರಾತ್ರಿನ ಹೊರಟ್ವಿ ನಾವು. ನಿನ್ನೆ ರಾತ್ರಿ ಅಂತೇಳಿದ್ರೆ 2:30ಗೆ ಪಿಕಪ್ ಇದ್ದಿದ್ದ ಈ ಥರ. ಸೊ ಪಿಕಪ್ ಮಾಡ್ಕೊಂಡು ಬೇಗ ಹೊರಡೋಣ ಅಂತೇಳಿ 2:30ಗೆ ಕಸ್ಟಮರ್ ಲೊಕೇಶನ್ ಹತ್ರನೇ ಬಂದು ಮುಟ್ಟಿದ್ದೆ. ಸೊ ಅವರು ಹೊರಟಿದ್ದೆ 2:30ಗೆ ಅಂತೇಳ್ಬಿಟ್ಟು 3:30 ಅಂತೇಳಿದ್ರು. ಸೊ 3:30 ಅಂತೇಳ್ಬಿಟ್ಟು 4:15 ಅಲ್ಲಿಂದ ಲಾಸ್ಟಿಗೆ ಹೊರಟಿದ್ದು 5:10. ಸೊ 5:10 ಮಂಗಳೂರು ಬಿಟ್ವಿ. ಮಂಗಳೂರು ಬಿಟ್ಟಿದ ಮೇಲಿಂದ ಸೀದ ಅದೇ ದಾರಿ, ನಿಮ್ಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಅದನ್ನ ತೋರ್ಸಕ್ಕೆ ಹೋಗಿಲ್ಲ. ಮಂಗಳೂರಿಂದ ಬಂದುಬಿಟ್ಟು ಸುಳ್ಳ್ಯ ಹಾಲ್ಟ್ ಆಗಿ, ಅಂದರೆ ಸಾರಿ ಇದು ಸುಳ್ಳ್ಯಕ್ಕೆಯಲ್ಲಿ ನಿಲ್ಲಿಸಿ, ಸೊ ಅಲ್ಲೇ ಒಂದು ಚಾಗಿ ಎಲ್ಲ ಕುಡ್ಕೊಂಡು ಅಲ್ಲಿಂದ ರಾತ್ರಿ ಬಂದುಬಿಟ್ಟು ಕುಶಾಲನಗರ ಮುಟ್ಟುವಾಗ ಒಂದು 10 ಈ ಥರ ಆಗಿದೆ. ಅಂದರೆ ಮಡಿಕೇರಿಯಲ್ಲಿ ಮತ್ತೆ ಪುನಃ ನಿಲ್ಲಿಸಿ ಅಲ್ಲೇ ಊಟ ಎಲ್ಲ ಪಾರ್ಸೆಲ್ ತೊಗೊಂಡು ಸೊ ಅಲ್ಲಿಂದ ಹೊರಟಿದ್ದು. ಸೊ ಇವತ್ತು ಬೆಳಗ್ಗೆ ಏನಪ್ಪ ಅಂತೇಳಿದ್ರೆ ಇಬ್ಬರೇ ಕಸ್ಟಮರು. ಸೊ ಫ್ಯಾಮಿಲಿ ಏನಂತೇಳಿದ್ರೆ ಅವರೆಲ್ಲ ಮಲ್ಕೊಂಡಿದ್ರು ಇನ್ನೂ ಕೂಡ. ಸೊ ಮಳೆ ವಾತಾವರಣ ಇರೋದ್ರಿಂದ, ಮಗು ಎಲ್ಲ ಇರೋದ್ರಿಂದ, ಸೊ ನಾವು ಬರೋದಿಲ್ಲ, ನೀವೇ ಹೋಗಿ ಬನ್ನಿ ಅಂತೇಳಿ. ಸೊ ಅದಕ್ಕೆ ಒಂದು ಅವ್ರದ್ದು ತಂದೆ ತಾಯಿನ ಕರ್ಕೊಂಡು ಸೀದ ಹೊರಟಿದ್ದೆ ದುಬಾರೆಗೆ. ಸೊ ಇದು ನಿಮ್ಗೆ ಗೊತ್ತಿರೋದು, ಇದು ಸ್ಟ್ರೈಟ್ ಸೀದ ಹಂಗೆ ಮುಂದೆ ಹೋಗ್ತಿದ್ರೆ ಮಂಗಳೂರು ಮಡಿಕೇರಿ ಹೋಗುವಂಥದ್ದು. ಸೊ ಬ್ಯಾಕ್ ಹಿಂದೆ ಹೋದರೆ ಇದು ಮೈಸೂರು ಹೋಗುವಂಥದ್ದು ನಮಗೆ. ಸೊ ಬನ್ನಿ, ಫಸ್ಟಿಗೆ ನಾವು ಈಗ ಹೋಗಿಬಿಟ್ಟು ದುಬಾರೆ ಕಡೆ ಹೋಗೋಣ. ಬನ್ನಿ, ಟೈಮ್ನ ಸ್ವಲ್ಪ ಫಾಸ್ಟ್ ಹಿಡುವ. ಸ್ನೇಹಿತರೆ, ನಾವೀಗ ದುಬಾರೆ ಎಂಟ್ರಿ ಆಗ್ತಿದ್ದೀವಿ. ಸೊ ಸಿದ್ಧವಾದ ಸಿದ್ದಾಪುರ ನಮ್ಗೆ ಆ ಕಡೆ ಬೇಡ, ಲಿಫ್ಟಿಗೆ ತೊಗೊಂಡು ಸೀದ ದುಬಾರೆ ಎಲಿಫೆಂಟ್ ಕ್ಯಾಂಪಿಗೆ ಕಡೆ ಹೋಗೋಣ. ಸೊ ಬನ್ನಿ, ಇದು ಸ್ಟ್ರೈಟ್ ಒಂದೇ ದಾರಿ ಇಲ್ಲಿಂದ ಅಬ್ಬಬ್ಬ ಅಂತೇಳಿದ್ರೆ 1.5 ಕಿಲೋಮೀಟರು, ಇಲ್ಲ ತಪ್ಪ 2 ಕಿಲೋಮೀಟರ್ ಅಷ್ಟೇ ಇರುವಂಥದ್ದು. ಸೊ ಬನ್ನಿ, ಸೀದ ಹೋಗಿಬಿಟ್ಟು ಅಲ್ಲಿ ಗಾಡಿ ಸ್ಟಾಪ್ ಮಾಡಿ ಅಲ್ಲೇ ಸಿಗೋಣ. ನೋಡ್ತಿರ್ಬೋದು ಹೋಟೆಲ್ ಎಲ್ಲ ಹೋಗ್ತಾ ಇದ್ದಾರೆ. ಸೊ ಎಲಿಫೆಂಟ್ ಆ ಕಡೆ ಇರುವಂಥದ್ದು. ಒಂದು ಬೋಟಿಗೆ ಎಷ್ಟು ಅಂತೇಳಿ ಗೊತ್ತಿಲ್ಲ, ಕೇಳೋಣ. 50 ರುಪೀಸ್ ಅಂತ ಇತ್ತಪ್ಪ ಲಾಸ್ಟ್ ಟೈಮ್ ನೋಡಿದಾಗ. ಅದರಲ್ಲಿ ಹೋಗೋದು ಎಲ್ಲರು, ಎಲಿಫೆಂಟ್ಗಳು ಆ ಕಡೆ ಇದೆ, ಎಲ್ಲರು ಸ್ನಾನ ಏನೆಲ್ಲ ಮಾಡಿಸ್ಕೊಂಡು. ಅದು ಒಂದು ಸೌಂಡ್ ಇಲ್ಲಿ ತನಕ ಕೇಳುತ್ತೆ ಗುರು, ಅದು ಇರೋದು ನೋಡಿ ಎಷ್ಟು ದೂರದಲ್ಲಿದೆ, ಅಷ್ಟು ದೂರದಲ್ಲಿದೆ ಅದರ ಸೌಂಡು ಇಲ್ಲಿ ತನಕ ಕೇಳಿದೆ. ಅದೇ ಹೇಳ್ತಾರೆ ಆ ಅಂತೇಳಿ. ಬನ್ನಿ, ನೀರು ಇಲ್ಲೇ ತನಕ ಇದೆ, ಲಾಸ್ಟ್ ಟೈಮ್ ಇಲ್ಲೇ ತನಕ ನಿಂತು ನೀರು, ಅಲ್ಲೇ ತನಕ ಅಷ್ಟೇ ಇದೆ. ಮಳೆ ಕಮ್ಮಿ ಇಲ್ಲ, ಮಳೆ ಇನ್ನೂ ಬಂದಿಲ್ಲ ಸರಿಯಾಗಿ, ಮಳೆ ಹೊಡೆದ್ರೆ ಫುಲ್ ಆಗುತ್ತೆ ನೀರು. ಅಲ್ಲೋಡಿ ಎಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿಂದ ಹೋಗಿ ಆ ಕಡೆಗೆ. ಬನ್ನಿ ನಾವು ಹೋಗೋಣ, ಅಡ್ವೆಂಚರ್ ಇರೋದು ಪಾಪ. ಮಳೆ ಬಂದು ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತು, ಅಲ್ಲಿ ತನಕ ನಡ್ಕೊಂಡು ಹೋಗಿದ್ದೆ ಕಷ್ಟ ಪಡ್ಕೊಂಡು. ಮಳೆ ನೋಡಿ ಬರ್ತಾ ಇದೆ, ಕಿತ್ಕೊಂಡು ನೋಡಿ ತುಂಬಲೇ ಬಂದು ಮಳೆ. ಆನೆಗಳು ಮಲ್ಕೊಂಡಿದ್ದು ಅದ್ರ ಪಾಡಿಗೆ, ಅದು ನೋಡಿ ಸ್ನಾನ ಮಾಡಿಸ್ತಾರೆ ಎಲ್ಲರೂ ಅಲ್ಲಿ ಹೋಗಿ ಜನಗಳು. ನಾವು ಹೋಗೋಣ ಅಂತಂದ್ರೆ ಮಳೆ ಜೋರಾಗಿ ಹೋಗ್ತಾ ಎಲ್ಲ ರಿಟರ್ನ್ ಬರ್ತಾ ಇದ್ದೀವಿ. ಅಲ್ಲಿ ನಡುವಲ್ಲಿ ಸಿಗಾಕೊಂಡು ನಡುವಲ್ಲೇ ಬಾಕಿ ಹೋಗ್ಲೇಬೇಕು ಆ ಕಡೆಗೆ. ಅವರು ಪುಣ್ಯಕ್ಕೆ ನಾವು ಸ್ಟಾರ್ಟಿಂಗೆಲ್ಲ ಮಳೆ ಸಿಕ್ಕಾಕೊಂಡಿದ್ದ ಓಡಿ ಬಂದ್ವಿ.
ಸ್ನೇಹಿತರೆ ನೋಡ್ತಿರ್ಬೋದು ಗೋಲ್ಡನ್ ಟೆಂಪಲ್ ಬಂದು ರೀಚ್ ಆಗಿದೆ. ಸೊ ನಮ್ಮ ಸ್ನೇಹಿತರದ್ದು ಟಿ ಟಿ ಕೂಡ ಅಲ್ಲಿ ನಿಂತ್ಕೊಂಡಿದೆ. ಅಲ್ಲಿಂದ ದುಬಾರಿಯಿಂದ ಎಲ್ಲ ಬಿಟ್ಟು ನೆಕ್ಸ್ಟ್ ಬಂದಿದ್ದೆ ಗೋಲ್ಡನ್ ಟೆಂಪಲ್ಗೆ. ಸೊ ಬನ್ನಿ, ನಿಮಗೆ ಗೋಲ್ಡನ್ ಟೆಂಪಲ್ ತೋರಿಸ್ತೀನಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೆ ಪ್ರತಿ ವಿಡಿಯೋದಲ್ಲಿ, ಅದನ್ನ ಕೂಡ ತೋರಿಸೋ ಬಿಡ್ತೇನೆ. ಎಲ್ಲರೂ ಇಲ್ಲಿ ಬಂದ್ಬಿಟ್ಟು ಫೋಟೋ ಶೂಟಿಂಗೆ ಮಾಡೋದು ಹೆಚ್ಚಾಗಿ. ನೋಡಿ ಅಲ್ಲಿ ಯಾವ್ದು ನಿಂತ್ಕೊಂಡಿದ್ದಾರೆ, ಟೈಟಾನಿಕ್ ಮುಂದ್ಗಡೆ ನಿಂತ್ಕೊಂಡು ನಿಂತ್ಕೊಂಡಿದ್ದಾರೆ. ಇದೆಲ್ಲ ಗಾಡಿಗಳಿಗೆ ತಗೊಳ್ಳುವಂಥದ್ದು ಐಟಮ್ಸ್ಗಳು, ಎಲ್ಲ ಗಾಡಿಗಳಿಗೆ ಜಾಸ್ತಿ ಇಲ್ಲಿರೋದು ಮನೆ ಸಾಮಾನು ಶೋಕೇಶಿಗೆ ಅದಕ್ಕಿದ್ದಕ್ಕಂತೇಳಿ. ಅಲ್ಲೇ ಕೂಡ ಅದೇ ಥರ ನಮ್ಮ ಪಾರ್ಟಿಯಲ್ಲಿ ಹೋಯ್ತು, ನಮಗೆ ಗೊತ್ತಿಲ್ಲ ಅಲ್ಲಿ ಮುಂದೆ ಹೋಯ್ತಾ ಇದ್ದಾರೆ. ನೋಡಿ ಇದವ್ರದ್ದು ಶಿಕ್ಷಣದ್ದೇನೇ ಇರಬೇಕನ್ಸುತ್ತೆ. ಗೋಲ್ಡನ್ ಟೆಂಪಲ್ ಸೇವೆಗೆ ಬನ್ನಿ, ಒಳಗೋಗೋಣ. ನೋಡ್ತಾ ಇರ್ಬೋದು ಸ್ನೇಹಿತರು ಯಾವ ಥರ ಇದೆ ಅಂತೇಳಿ. ಇದ್ದವ್ರದ್ದು ಈಗ ಬಲಿಗೆ ಬರ್ತಾನೆ ಪುಟ್ಟ ಹೊಡಿ ನಂದು ಅಂತೇಳಿ. ನೋಡಿ ಜಾಲ ಕಾಣುತ್ತೆ. ಪದ್ದಲ್ಲೆಲ್ಲ ಮಣ್ಣಿದ್ದು ಅದು ಇದೆಲ್ಲ ಐತೆ. ಅದನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ ಈಗ. ಒಳಗಡೆಲ್ಲ ಎಂಟ್ರಿ ಇತ್ತು ನೋಡೋಕ್ಕೆಲ್ಲ. ಅಲ್ಲಿ ಒಂದು ಕಡೆ ಇದೆ ಗೋಲ್ಡನ್ ಟೆಂಪಲ್ ಒಳಗೆ ಮೇನ್ ಮೂರು ಬುದ್ಧ ಈ ಥರ ಕುತ್ಕೊಂಡಿರುವಂಥದ್ದು ಒಳಗಡೆ ಇದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಮೈಕ್ ಎಲ್ಲ ನಮ್ಮ ಹತ್ರ ಸೌಂಡ್ ಕೇಳಲ್ಲ ಅಷ್ಟೊಂದು. ನೋಡಿ ಒಳಗಡೆ ಎಲ್ಲ ಅವರು ಹೇಳ್ತಾರಲ್ಲ ಓಂ ಅಂತೇಳಿ. ಸೊ ಅದನ್ನು ಪ್ರಾರ್ಥನೆ ಮಾಡೋಂಥ ರೂಮ್ ಇದೆ ಅವ್ರದ್ದು, ಒಂದು ರೌಂಡು. ಇಲ್ಲೆಲ್ಲ ದೀಪನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ದೀಪ ಹಚ್ಚುವಂಥದ್ದು. ಅಲ್ಲಿ ಹೋಗ್ತಾರೆ ನೋಡಿ ಅವರೇ ನೈನ್. ಒಳಗಡೆ ದೇವರಿದೆ, ಮೊಬೈಲ್ ಅಲೌಡ್ ಇದೆ ಇಲ್ಲ ಗೊತ್ತಿಲ್ಲ ಗುರು. ಬಯಸ್ಕೊಂಡ್ರೆ ಸುಮ್ಮನೆ ಬಯಸ್ಕೊಂಡು ಹೋಗೋಣ, ಅಲ್ಲಿಂದ ಇಲ್ಲಿ ತನಕ ಎದಕ್ಕೆ ಬಂದೆವು ಮತ್ತೆ. ಆಹಾ, ಏನು ಚೆನ್ನಾಗಿದೆ ಗುರು, ಎಲ್ಲ ಫೋಟೋ ಶೂಟಿಂಗ್ ಎಲ್ಲ ಮಾಡ್ಕೊತಾರೆ. ನಾವು ಹೋಗೋಣ ಒಳಗೆ. ನೋಡ್ಬೋದು ಯಾವ ಥರ ಇದೆ ಅಂತ ಒಳಗಡೆ. ಜಾಸ್ತಿ ಗುಬ್ಬೆ ಹಾಕಂಗಿಲ್ಲ, ಪ್ರಾರ್ಥನೆ ಮಾಡುವಂಥ ರೂಮ್ ಇದೆ ಅವ್ರದ್ದು. ಎಷ್ಟು ಚೆನ್ನಾಗಿದೆ ನೋಡಿ, ಕ್ಲೀನ್ ಆ್ಯಂಡ್ ಮೇಂಟೈನ್ ಕೂಡ ಅವ್ರದ್ದು. ಡಿಸೈನ್ಸ್ ಎಲ್ಲ ನೋಡಿ, ಗೋಡೆಲ್ಲ ಚಿತ್ರವೆಲ್ಲ ಬಿಡಿಸಿಬಿಟ್ಟಿದ್ದಾರೆ ರಾಕ್ಷಸ ಅಂತೆಲ್ಲ ಇದೆ. ಮುಂದೆ ಇಲ್ಲಿ ಕೂಡ ಇದು ದೇವಸ್ಥಾನ. ಎಲ್ಲ ಕಡೆ ಮೊಬೈಲ್ ತೊಗೊಂಡು ಭಯ ಆಗುತ್ತೆ ಗುರು, ಇಲ್ಲ ಮಾಡ್ಬಿಡೋಣ. ಬ್ಯಾಕ್ ಯಾರ್ಡ್ ಅವ್ರದ್ದು, ಅಲ್ಲಿ ಹಾಸ್ಟೆಲ್ ಇರುವಂಥದ್ದು ಆ ಕಡೆ. ಅಲ್ಲಿ ಪ್ರಾರ್ಥನೆ ನಡೀತದೆ, ನಾನು ಬಡಿತಾ ಇದ್ದಾರೆ ಪ್ರಾರ್ಥನೆ. ಮುಂದೆ ಎಲ್ಲ ಬೈಕ್ ರೈಡರ್ಸ್ ನೋಡಿ ನಿಂತ್ಕೊಂಡು ಮೊಬೈಲಲ್ಲಿ ಗಿಂಬಲ್ ತೊಗೊಂಬಂದಿದ್ದಾರೆ ಗುರು. ನಮ್ಮ ಹತ್ರ ಗಿಂಬಲ್ ಮೊದಲೇ ಇಲ್ಲ ಬಿಡಿ.
ಪದ್ಮಸಂಭವ ಬುದ್ಧ ಧರ್ಮ ವ್ಯವಹಾರ. ದಯವಿಟ್ಟು ನಿಮ್ಮ ಪಾದರಕ್ಷೆಗಳನ್ನು ಇಲ್ಲಿ ಬಿಡಿ. ಎಲ್ಲಿ ಗುರು? ಆ ಕಡೆನಾ? ಅಲ್ಲಿ ಚಪ್ಪಲಿ ಬಿಟ್ಟು ಮೇಲೆ ಹೋಗ್ಬೇಕಂತೆ. ಬನ್ನಿ. ಎಲ್ಲ ಫೋಟೋ ಶೂಟಿಂಗ್ ಗೋಲ್ಡನ್ ಟೆಂಪಲ್ ಅಲ್ಲಿ ಹೊತ್ತು ಹಬ್ಬ. ಭಕ್ತಾದಿ ಮನೆಗಳಿಂದ ಜನಸಾಗರ. ಸೆಂಟ್ರಿ ನೋಡ್ಬೋದು, ದೇವಸ್ಥಾನ ಯಾವ್ತಾ ಇದೆ ಅಂತೇಳಿ ಎಲ್ಲ ಗೋಡೆ ಗೀಡಲ್ಲೆಲ್ಲ ಚಿತ್ರ ಗುರುಗಳದು. ನಡುವಲ್ಲಿ ಕೂತವ್ರು ಯಾರಂತ ಗೊತ್ತಿಲ್ಲ, ಸೈಡಲ್ಲಿ ಆ ಕಡೆ ಕಡೆ ಕೂತಾರೆ ಯಾರಂತ ಬಿಲ್ಕುಲ್ ಗೊತ್ತಿಲ್ಲ. ಗೊತ್ತಿದ್ರೆ ಕಾಮೆಂಟಲ್ಲಿ ಹೇಳಿ ಯಾರ್ಯಾರು ಅಂತೇಳಿ. ನಡುವಲ್ಲಿ ಕೂತಾರೆ ಮಾತ್ರ ಸೀನ್ ಎಲ್ಲರೂ ಗೊತ್ತಿರುತ್ತೆ ಬಿಡಿ. ಬನ್ನಿ, ಇಲ್ಲೇ ನಿಂತ್ಕೊಂಡು ಸೆಲ್ಫಿ ಗಿಂತೆಲ್ಲ ತಗೊಂಡು ನಾವು ಜೂಟ್ ಆಗೋಣ. ಸ್ನೇಹಿತರು ನೋಡಿದ್ರಲ್ಲ, ಇದಾಗಿದ್ದು ಗೋಲ್ಡನ್ ಟೆಂಪಲ್. ಇದೊಂದು ಚಿಕ್ಕ ವ್ಯೂ, ಯಾಕಂದ್ರೆ ತುಂಬ ತೋರ್ಸೋಕ್ಕಾಗಲ್ಲ ಗುರು. ಯಾಕಂದ್ರೆ ಪಾರ್ಟಿ ಏನಾದ್ರೆ ಕಸ್ಟಮರು ಗಾಡಿ ಹತ್ರ ಬಂದು ಎಲ್ಲಿದೆಯಾ ಗುರು ಅಂತ ಇಲ್ಲಿ ಕೇಳಿದ್ರೆ ನಾನು ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ಕಂಪ್ಲೇಂಟ್ ಮಾಡಿಬಿಡ್ತಾರೆ ಸುಮ್ಮನೆ. ಸೊ ಎಷ್ಟಾಗುತ್ತೆ ಅಷ್ಟನ್ನು ಮಾತ್ರ ತೋರಿಸ್ಬೋದು. ಬನ್ನಿ, ಎಲ್ಲ ನೋಡ್ಕೊಂಡು ಹೋಗೋಣ ಏನೇನಿದೆ ಇನ್ನೂ ಎಲ್ಲೆಲ್ಲಿ ಹೋಯ್ತು ಅಂತೇಳಿ. ಸೊ ಅದನ್ನೂ ಕೂಡ ಕವರ್ ಅಪ್ ಮಾಡೋಣ. ನಾವೇ ಎಕ್ಸೈಟ್ ಆಗಿ ಬಂದ್ಬಿಟ್ಟು ರಾಜಾ ಸೀಟ್ ಹತ್ರ ಇದ್ದೇವೆ. ಸೊ ನೋಡ್ತಿರ್ಬೋದು ಫಾಗ್ ಯಾವ ಥರ ಇದೆ ಅಂತೇಳಿ. ಸೊ ಇದೇ ಥರ ವೆದರ್ ಗುರು, ಈ ವೆದರ್ ನಂಗೆ ತುಂಬ ಇಷ್ಟ ಆಗೋದು. ಸೊ ಹೇಳ್ಬೇಕಂದ್ರೆ ಸಖತ್ತಾಗಿದೆ ವೆದರ್ ಮಾತ್ರ. ಸೊ ಲಾಸ್ಟ್ ಇದೆ ವಿಸಿಟ್, ಈಗ ಇಲ್ಲಿಂದ ಸೀದಾ ಮಂಗ್ಳೂರು ಹೋಗ್ತಿರೋದು. ಸೊ ವಿಡಿಯೋನ ಇಲ್ಲೇ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೇ ತನಕ ಯಾರು ವಿಡಿಯೋ ನೋಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು. ಸೊ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ತಪ್ಪಿನ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಬೋದು. ಸೊ ಆಲ್ ಬಿ ಬ್ಯಾಕ್ ಟು ನ್ಯೂ ವಿಡಿಯೋ ಆ್ಯಸ್ ಅನ್ ಆಸ್ ಪಾಸಿಬಲ್. ಥ್ಯಾಂಕ್ ಯು, ಬಾಯ್ ಬಾಯ್.